ಸಿನಿಮಾ ರಾಜ್ಯದಲ್ಲಿ ಮುಂದುವರೆದಿದೆ ಮಳೆರಾಯನ ಅಬ್ಬರ. ಕರಾವಳಿ ಮಲೆನಾಡಲ್ಲೂ ಕೂಡ ವರ್ಣಾರ್ಭಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕಾಫಿನಾಡು ತತ್ತರಿಸಿದೆ. ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಸಾಕಷ್ಟು ಭಾಗದಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ಕರಾವಳಿ ಮಲೆನಾಡಲ್ಲಿ ವರ್ಣಾರ್ಭಟ ಜೋರಾಗಿರುವಂಥದ್ದು. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕಾಫಿ ನಾಡು ಈಗ ತತ್ತರಿಸಿದೆ. ಅದರ ಜೊತೆಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲೂ ಕೂಡ ಜೋರಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಕರಾವಳಿಯಲ್ಲಿ ಮಳೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈಗ ಎಸ್ ಪ್ರಮುಖವಾಗಿ ಕರಾವಳಿಯಾದ್ಯಂತ ಎಡಬಿಡದೆ ಮಳೆಯಾಗ್ತಾ ಇದ್ದು ಮುಂದಿನ 48 ಗಂಟೆ ಉತ್ತಮ ಮಳೆಯಾಗುವ ನಿರೀಕ್ಷೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಮೊನ್ನೆ ಆರೆಂಜ್ ಅಲರ್ಟ್ ಇತ್ತು 7-8 ತಾರೀಕು, ಮತ್ತು 9 ತಾರೀಕು ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಇನ್ನ ಉಡುಪಿ ನಗರದಲ್ಲೂ ಕೂಡ ಜಲದಿಗ್ಬಂಧನ ಆಗಿದೆ. ಮನೆ ಹಾಗೂ ಅಂಗಡಿಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಕೆಲವೊಂದಿಷ್ಟು ಗ್ರಾಮಗಳ ಮನೆಗಳಲ್ಲಿ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ಅವರುಗಳನ್ನ ಸಾಗಿಸಲಾಗಿದೆ. ರಸ್ತೆಯಲ್ಲಿ ನೀರು ನಿಂತಿದ್ರಿಂದ ವಾಹನ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಮತ್ತೊಂದು ಕಡೆ ಗಮನಿಸ್ತಾ ಹೋಗ್ಬೋದು ನೀವು, ವಿದ್ಯುತ್ ತಂತಿಯ ಮೇಲೆಲ್ಲ ಕೂಡ ಅಡಿಕೆ ಮರಗಳು ಬಿದ್ದಿರುವಂಥದ್ದು. ಸೇತುವೆಯ ಹತ್ತಿರಕ್ಕೆ ಸೇತುವೆ ಮೇಲೆಲ್ಲ ಕೂಡ ನೀರು ಹರಿದು ಹೋಗ್ತಾ ಇದೆ. ಇದೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಇನ್ನ ಉಡುಪಿಯಲ್ಲಿ ಕರಾವಳಿ ಭಾಗದಲ್ಲಿ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಪ್ರಾಥಮಿಕ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು, ಈ ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತದಿಂದ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಜೀವನದಿಗಳು, ಜಿಲ್ಲೆಯ ಜೀವನದಿಗಳೆಲ್ಲ ಕೂಡ ತುಂಬಿ ಹರಿತಾ ಇವೆ. ಕರಾವಳಿ ಭಾಗದಲ್ಲಿ ಪ್ರವಾಹದ ಭೀತಿಗೆ ಒಳಗಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆ, ಅಂಗನವಾಡಿ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಕೆಲವೊಂದಿಷ್ಟು ಅಣೆಕಟ್ಟಿನಿಂದ ಕೂಡ ನೀರನ್ನ ಹೊರಬಿಡಲಾಗ್ತಾ ಇದೆ. ಇನ್ನ ಕರಾವಳಿ ಭಾಗದಲ್ಲೂ ಕೂಡ ನದಿಗಳಿಗೆಲ್ಲ ಜೀವ ಕಳೆ ಬಂದಂತಾಗಿದೆ. ಇದರ ಜೊತೆಗೆ ಸಾಕಷ್ಟು ಕಡೆ ಮಳೆಯ ಭೋರ್ಗರಿತ ಜೋರಾಗಿರುವಂಥದ್ದು. ಕರಾವಳಿ ಭಾಗದಲ್ಲಂತೂ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಒಂದ್ ರೀತಿಯಾಗಿ ಜನರಿಗೆ ಸದ್ಯದ ಮಟ್ಟಿಗೆ ಹೇಗಾಗಿದೆಯಪ್ಪ ಅಂತಂದ್ರೆ ಮಳೆಯ ಅವಾಂತರವೇ ಸಾಕಪ್ಪ ಸಾಕು ಅನ್ನುವಷ್ಟಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ರಸ್ತೆಗಳಲ್ಲೇ, ಜಲಾವೃತವಾಗಿರುವಂತಹ ರಸ್ತೆಗಳಲ್ಲೇ ಮಕ್ಕಳು ತೆರಳ್ತಾ ಇರುವಂಥದ್ದು, ಅದರ ಜೊತೆಗೆ ಜನರ ಜೀವನ ಕೂಡ ಈಗ ಅಸ್ತವ್ಯಸ್ತವಾಗಿದೆ. ಯಾಕಂದ್ರೆ ಮಳೆ ಶುರುವಾಯಿತು ಅಂತಂದ್ರೆ ವರ್ಣಾರ್ಭಟ ಜೋರಾದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ, ಕೆಲವೊಂದಿಷ್ಟು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಸೊ ಮನೆಗಳಿಗೆ ನೀರು ನುಗ್ತಾ ಇದೆ. ಇನ್ನ ಸುತ್ತಮುತ್ತ ಗುಡ್ಡಗಾಡು ಭಾಗದಲ್ಲಂತೂ ಮಣ್ಣು ಕುಸಿತ ಉಂಟಾಗ್ತಾ ಇದೆ. ಅದರ ಜೊತೆಗೆ ಜನರಿಗೆ ದಿನೇ ದಿನೇ ಮಳೆ ಜಾಸ್ತಿ ಆದಂತೆ ಭಯ ಕೂಡ ಶುರುವಾಗ್ತಾ ಇದೆ. ರಾಜ್ಯದ ವಿವಿಧೆಡೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ವರ್ಣಾರ್ಭಟ. ರಾಜ್ಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಹಾರಂಗಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿರುವಂಥದ್ದು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ದೂಧ್ಗಂಗಾ ನದಿ. ಮಲ್ಲಿಕವಾಡ ದತ್ತವಾಡ ಸಂಪರ್ಕ ಸೇತುವೆ ಜಲಾವೃತವಾಗಿರುವಂಥದ್ದು. ರಾಜ್ಯದಲ್ಲಿ ಅಂದ್ರೆ ಅಕ್ಕಪಕ್ಕದ ರಾಜ್ಯದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಜಲಪಾತಗಳು, ಚಿಕ್ಕಪಟ್ಟ ಕಿರು ಜಲಪಾತಗಳಲ್ಲಿ ಈಗ ಜೀವ ಕಳೆ ಬಂದಿದೆ. ದೂಧ್ಗಂಗಾ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂಥದ್ದು.
ಸದ್ಯದ ಮಟ್ಟಿಗೆ ಎಲ್ಲ ನದಿಗಳಿಗೂ ಜೀವ ಕಳೆ ಬಂದಿದೆ. ರುದ್ರಾವತಾರವನ್ನು ತಳ್ಳಿರುವಂಥದ್ದು ಕೊಡಚಾದ್ರಿಯಂತೆ ಬದಲಾಗಿದೆ. ಚೋರ್ಲಾಘಾಟ್ ಪ್ರವಾಸ ಕೆಲವೊಂದಿಷ್ಟು ಪ್ರವಾಸಿ ಸ್ಥಳಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಕೇವಲ ರಾಜ್ಯ ಅಂತಲ್ಲ, ಇಡೀ ದೇಶದಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಸಿದ್ಧ ಸ್ಥಳಗಳಲ್ಲೂ ಜಲಪಾತಗಳಿಗೆ ಜೀವ ಕಳೆ ಬಂದಿದ್ದು. ಎಕ್ಸಾಂಪಲ್ ಈಗ ನಮ್ಮ ರಾಜ್ಯದಲ್ಲಿರುವಂತಹ ಗೋಕಾಕ್ ಫಾಲ್ಸ್ ಆಗಿರ್ಬೋದು, ಅದರ ಜೊತೆಗೆ ಜೋಗ್ ಫಾಲ್ಸ್ ಆಗಿರ್ಬೋದು, ಚಲಾವರ ಫಾಲ್ಸ್ ಆಗಿರ್ಬೋದು, ಅರ್ಬಿ ಫಾಲ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮೈದುಂಬಿ ಅರಿತಾ ಇರುವಂಥದ್ದು. ಚುಂಚನಕಟ್ಟೆ ಫಾಲ್ಸ್ ಸದ್ಯಕ್ಕೆ ಈ ರೀತಿಯ ಒಂದು ದೃಶ್ಯ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕೂಡ ಬರ್ತಾ ಇದ್ದಾರೆ. ದೂಧಗಂಗಾ ನದಿಯ ಒಂದು ಸುಂದರವಾದಂತಹ ರೂಪ ಇವಾಗ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನೀರಿರಲಿಲ್ಲ, ಭೀಕರ ಬಿಸಿಲಿಗೆ ಜನ ಬಸವಳಿದು ಹೋಗಿದ್ರು, ನೀರಿಗೆ ಹಾಹಾಕಾರ ಉಂಟಾಗಿತ್ತು, ನೀರಿಲ್ಲದೆ ಒಂದ್ ರೀತಿಯಾಗಿ ಜನ ತತ್ತರಿಸಿ ಹೋಗಿದ್ರು. ಈಗಂತೂ ಎಲ್ಲಾ ಕಡೆ ಸಾಕಷ್ಟು ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾರಂಗಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದೆ. ದೂಧಗಂಗಾ ನದಿ ತುಂಬಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು ಕಾಶ್ಮೀರದ ಇಸ್ಮಾರ್ಗ್ನಲ್ಲಿರುವಂತಹ ದೂಧಗಂಗಾ ನದಿ. ಒಂದ್ ರೀತಿಯಾಗಿ ಇದು ಒಂದ್ ರೀತಿ ಬಹುಕಾಂತೀಯ ನದಿ ಅಂತ ಹೇಳಬಹುದು. ತನ್ನ ಹಾಲಿನ ನೊರೆಯಂತಹ ಆ ಒಂದು ನೀರಿನಿಂದ ಜನರನ್ನ ಕೂಡ ಆಕರ್ಷಣೆ ಮಾಡ್ತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡೋದ್ರ ಜೊತೆಗೆ ಜನರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳಲಾಗಿರುವಂಥದ್ದು. ಕೆಲವೊಂದಿಷ್ಟು ಅನೇಕ ಟ್ರಕ್ಕಿಂಗ್ ಸ್ಥಳಗಳಲ್ಲಿ ಜನರು ಕೂಡ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಜನರು ಕೂಡ ಇಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿದೆ.